ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಸಿಂಪಲಾದ ಹಾಗೆ ಟೇಸ್ಟಿ ಆದಂತಹ ರೆಸಿಪಿ. ಅದ್ಯಾವುದು ಅಂದರೆ ಮಧುರ್ ಟಿಫಾನಿಸಲ್ಲಿ ಮಾಡೋ ಅಂತಹ ಒಂದು ಸ್ಪೆಷಲ್ ಆದ ಮಧುರಡೆ. ತುಂಬಾ ರುಚಿಯಾಗಿರುತ್ತೆ, ಈಸಿಯಾಗೂ ಮಾಡಬಹುದು. ನೋಡ್ತಿದ್ದೀರಾ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಎಲ್ಲ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಮಧುರಡೆನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಂದು ಟಿಪ್ಸನ್ನು ಬಳಸಿದ್ರೆ ಸುಲಭವಾಗಿ ನೀವು ಕೂಡ ಇದೇ ರೀತಿಯಾದಂತಹ ಮಧುರಡೆನ ಮಾಡಬಹುದು. ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ, ಆಚೆ ಕಡೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಮಧುರಡೆಗೆ ಈ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೋತಾ ಇದ್ದೀನಿ. ಎಲ್ಲ ಹಿಟ್ಟುಗಳು ಎಲ್ಲದನ್ನು ಇದೇ ಅಳತೆಯಲ್ಲೇ ಹೇಳ್ತೀನಿ, ನೀವು ಯಾವುದಾದ್ರೂ ತೊಗೋಬಹುದು. ಈ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಕಪ್ಪಗಾಗ್ಬಿಡುತ್ತೆ ಮಧುರಡೆ, ಹಾಗಾಗಿ ಒಂದು ಕಪ್ಪು ಸಾಕು. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಒಂದು ಕಾಲು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಒಂದು 2 ನಿಮಿಷಗಳ ಕಾಲ ಈ ರೀತಿಯಾಗಿ ಕೈಯಿಂದ ಕ್ಲೀನಾಗಿ ನೀರು ಬಿಡೋವರೆಗೂ ಹಿಂಡ್ಕೋಬೇಕಾಗತ್ತೆ. ಆ ನಂತರ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಒಂದು ಕಾಲು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ, ಈ ರೀತಿ ಹುರಿದು ಪುಡಿ ಮಾಡಿ ಹಾಕ್ಕೊಂಡಿರೋದು. ನಂತರ ಗೋಡಂಬಿ ಇದನ್ನು ಕೂಡ ಚೂರುಗಳಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ರೋಸ್ಟ್ ಮಾಡೋದು ಬೇಡ, ಕರಿಬೇವು ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ಈ ಬಟ್ಲಲ್ಲಿ 1 ಬಟ್ಲಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ತೊಗೊಂಡ್ರೇ ಈ ಟೇಸ್ಟ್ ಬರೋದು. ನಂತರ 3/4 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲ ನೀರು ಬಿಟ್ಟಿದೆ ಅಲ್ವಾ ಈರುಳ್ಳಿ ಆಲ್ರೆಡಿ, ಹಾಗಾಗಿ ಜಾಸ್ತಿ ನೀರು ಇದಕ್ಕೆ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೆ, ಹಾಗಾಗಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ. ಇದು ಒಂದು ಟಿಪ್ಪು, ತುಂಬಾ ಇಂಪಾರ್ಟೆಂಟ್ ಟಿಪ್ ಇದು. ಕ್ರಿಸ್ಪಿನೆಸ್ಸು ರೀಟೈನ್ ಆಗೋದಕ್ಕೆ ಕೂಡ ಈ ತುಪ್ಪ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನಿಲ್ಲಿ ಈ ಅಳತೆಗೆ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಆ ಬಟ್ಲಲ್ಲಿ 1/4 ಬಟ್ಲಷ್ಟು ಕಾಯಿಸಿರೋಂಥ ಬಿಸಿ ಎಣ್ಣೆ ಹಾಕೋತಿದ್ದೀನಿ. ಇದು 1 ನಿಮಿಷ ತಣ್ಣಗಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು, ಯಾಕಂದರೆ ಎಣ್ಣೆ ಬಿಸಿಯಾಗಿರೋದು ಹಾಕಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಹುಷಾರಾಗಿ ಕಲಸ್ಕೋಬೇಕು. ಈ ರೀತಿ ನೋಡಿ ಹಿಟ್ಟನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಒಂದು ಶೇಪ್ನ ಹೋಲ್ಡ್ ಮಾಡಬೇಕು, ಆವಾಗ ನಾವು ಹಾಕಿರುವಂಥ ಪ್ರಮಾಣ ಕರೆಕ್ಟಾಗಿದೆ ಅಂತ. ಆ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ಮತ್ತೊಂದು ಬೌಲ್ಗೆ ತೆಕ್ಕೊಂಡು ಸ್ವಲ್ಪ ನೀರು 1/4 ಬಟ್ಲಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಲಸ್ಕೊಂಡ್ರೆ ಹಿಟ್ಟು ರೆಡಿಯಾಗುತ್ತೆ. ತುಂಬ ಜಾಸ್ತಿ ನೀರು ಹಿಡಿಸೋದಿಲ್ಲ, ಒಮ್ಮೆ ನೀರು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಯಾವುದಾದ್ರೂ ಒಂದು ಈ ರೀತಿಯಾದ ಪ್ಲಾಸ್ಟಿಕ್ ಪೇಪರ್ ಕವರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಅದಕ್ಕೆ ಹಚ್ಕೊಂಡ್ಬಿಟ್ಟು ಈ ರೀತಿ ಕೈಯಲ್ಲಿ ಒಂದು ದೊಡ್ಡ ಚಪಾತಿ ಅಥವಾ ಪೂರಿ ನಿಮಗೆ ಸೈಜ್ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೋದು. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಮಾಡ್ತಿದ್ದೀನಿ, ತುಂಬ ದೊಡ್ಡದು ಮಾಡ್ತಾ ಇಲ್ಲ, ಹಾಗೆ ತುಂಬ ಚಿಕ್ಕದು ಮಾಡ್ತಾ ಇಲ್ಲ. ಸ್ವಲ್ಪ ದಪ್ಪಕ್ಕೆ ಇದನ್ನು ತಟ್ಕೋಬೇಕಾಗತ್ತೆ. ಇಲ್ಲಿ ಕಡಲೆಕಾಯಿ ಬೀಜ ಹಾಗೆ ಗೋಡಂಬಿನ ಸೈಡ್ಸಲ್ಲಿ ಏನಾದರೂ ಬಂದಿದ್ದರೆ ಮಧ್ಯದಲ್ಲಿ ಹಾಕಿ ತಟ್ಟಿ, ಆವಾಗ ಚೆನ್ನಾಗಿ ಬೈಂಡ್ ಆಗುತ್ತೆ, ಇಲ್ಲಾಂದರೆ ಎಣ್ಣೆಲೆಲ್ಲ ಬಿಟ್ಕೊಳ್ಳೋಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದು ಒಂದು ಟಿಪ್ಪನ್ನು ಫಾಲೋ ಮಾಡಿ. ಇವಾಗ ನಿಮಗೆ ಇದೇ ರೀತಿಯ ಬಾಣಲಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಧುರಡೆಗಳನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿವಾಗ ಎಣ್ಣೆ ಕಾದಿದೆ, ಬಾಣಲಿಗೆ ಹಾಕೋತಿದ್ದೀನಿ. ಜಸ್ಟ್ 3 ಹಾಕ್ತಿದ್ದೀನಿ ಅಷ್ಟೇ, ಪುಟ್ಟ ಬಾಣಲಿ ಆಗಿರೋದ್ರಿಂದ. ದೊಡ್ಡ ಬಾಣಲಿ ಆಗಿದ್ರೆ ಚೆನ್ನಾಗಿ 5-6 ಹಾಕ್ಕೊಂಡು ಈ ರೀತಿ ಕರ್ಕೋಬಹುದು. ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾದ ಮಧುರಡೆ ರೆಡಿ ಆಯಿತು ಅಂತ. ಇವಾಗ ಇನ್ನೊಂದು ಸೆಟ್ಟು ಮಧುರಡೆ ಹೇಗೆ ಕರಿಯೋದು ಅಂತ ತೋರಿಸ್ತೀನಿ ನೋಡಿ. ಎಣ್ಣೆ ತುಂಬ ಕಾದಿರಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಷ್ಟೇ. ಮೊದಲಿಂದ ಕಡೆವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಂತರ ತಟ್ಟಿರುವಂಥ ಮಧುರಡೆಗಳನ್ನು ಹಾಕ್ಕೊಂಡಿದ್ದೀನಿ. 1 ನಿಮಿಷ ಆದಮೇಲೆ ಸ್ವಲ್ಪ ಕಂದು ಬಣ್ಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇದನ್ನು ಫ್ಲಿಪ್ ಮಾಡ್ಕೋತಾ ಇರಬೇಕು. 2-3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದೇ ರೀತಿಯಾಗಿ ಕರ್ಕೊಂಡ್ರೆ ಗರ್ಗರಿಯಾದ ಒಳಗಡೆ ಎಲ್ಲ ಸಾಫ್ಟ್ ಆಗಿರುವಂತಹ ಮಧುರಡೆ ರೆಡಿ ಆಯಿತು. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಈ ಮಧುರಡೆನ ಮಾಡಬಹುದು ಅಂತ. ಸೇಮ್ ಟು ಸೇಮ್ ಮದ್ದು ಟಿಫಾನೀಸಲ್ಲಿ ಸಿಗುವಂತಹ ಮಧುರಡೆನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಈ ರೆಸಿಪಿನ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಆಂಟಿಲ್ ದನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.